ಮ್ಯೂಸಿಕ್ ಡೈರೆಕ್ಟರ್ ಪ್ರಣವ್. ಪ್ರಣವ್ ಅವರು ತುಂಬ ಮೊದಲ ಸರ್ತಿ ಸಂಗೀತವನ್ನ ನಿರ್ದೇಶನ ಮಾಡಿದ್ದಾರೆ. ಅಂದ್ರೆ ಇದುವರೆಗೂ ಬಂದ ಚಿತ್ರಗಳನ್ನು ನೋಡ್ತಾ ಯಾವ ರೀತಿಯ ಸಾಹಿತ್ಯ ಇವತ್ತು ವಾಸಿ ಮತ್ತು ಸಾಮಾನ್ಯ ಪಡ್ಡೆ ಹುಡುಗರು ಯಾವ್ದನ್ನ ಇಷ್ಟಪಡ್ತಾರೆ ಮತ್ತು ಮನೆ ಮಂದಿ ಎಲ್ಲರೂ ನೋಡ್ಬೇಕು ಅನ್ನೋದಾದ್ರೆ ಯಾವ್ದನ್ನ ಇಷ್ಟಪಡ್ತಾರೆ ಅನ್ನೋದನ್ನ ಲೆಕ್ಕಾಚಾರ ಹಾಕೊಂಡು ಮಾಡಿದ್ದಾರೆ. ಅವ್ರು ಮಾತಾಡ್ತಾರೆ. ಸಭೆಗೂ ಅತಿಥಿಗಳಿಗೂ ನಮಸ್ಕಾರ ಮತ್ತು ಸ್ವಾಗತ. 100:35 ಈ ಚಿತ್ರದ ಧ್ವನಿ ಮುದ್ರಿಕೆ, ಹಾಡು ರಾಜನ ಧ್ವನಿ ಮುದ್ರಿಕೆನ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಮ್ಯೂಸಿಕ್ ವರ್ಲ್ಡ್ಗೆ ನನ್ನ ಮೊದಲ ಕಣಿಕೆಯಾಗಿ ಅರ್ಪಿಸಿದ್ದೀನಿ. ಇದರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಬೇಕು. ಮೊದಲು ನಾನು ದೀಪಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಚಿತ್ರ ಕೊಡ್ತಿದ್ದಾರೆ, ಒಳ್ಳೆ ಮೆಸೇಜ್ ಇದೆ ಚಿತ್ರದಲ್ಲಿ. 7 ಹಾಡಿದೆ ಇಲ್ಲ ಬೇರೆ ಬೇರೆ ತರ ಮೂಡಲ್ಲಿದೆ. ಒಂದು 4 ಮೆಲೋಡಿಯಸ್, ಇನ್ಮೂರು ಫಾಸ್ಟ್ ಸಾಂಗ್ ಇದೆ. ಎಲ್ಲಾ ತರ ಕೇಳುಗರಿಗೂ ಯಾವುದೋ ಒಂದು ರೀತಿಲಿ ಮುಟ್ಟುತ್ತೆ ಅಂತ ನಮ್ಮ ನಂಬಿಕೆ. ಮತ್ತೆ ಎಲ್ಲರೂ ಆಲ್ಮೋಸ್ಟ್ ಹೊಸ ಸಿಂಗರ್ಸ್ ಇದ್ದಾರೆ. ಒಬ್ರು ದೊಡ್ಡ ಸಿಂಗರ್ ಯೂಸ್ ಮಾಡೋಣ ಅಂತ ಅಭಿಜಿತ್ ಅವರ ತರ ಒಂದು ಹಾಡು ಹಾಡಿಸಿದೀವಿ. ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸ್ವರೂಪ್ ಅವರು ನನ್ನ ಫ್ರೆಂಡ್, ತುಂಬಾ ಚೆನ್ನಾಗಿ ಬರ್ತೀವಿ, ತುಂಬಾ ಮೊದಲಿನ ಕೆಲಸ ಮಾಡ್ತಾ ಇದ್ದೀವಿ. ಸೊ ಸಂಗೀತ ಜೊತೆ ಸಾಹಿತ್ಯ ಚೆನ್ನಾಗಿ ಹೋಗ್ತೀನಿ ಅಂತ ನನ್ನ ನಂಬಿಕೆ. ನೀವೆಲ್ಲ ಕೇಳಿ ಉತ್ಸಾಹ ಕೊಟ್ಟು ಪ್ರೋತ್ಸಾಹಿಸಿ ಅಂತ ಪ್ರಾರ್ಥಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಿ. ನಾನು ಅವ್ರನ್ನ ಕೇಳಿದೆ, ನೀವು ಅಭಿಜಿತ್ ಅವ್ರನ್ನ ಯಾಕೆ ಹಾಕೊಂಡ್ರಿ, ಇಲ್ಲೇ ಇನ್ನೊಬ್ರು ಆ ಥರ ಅಭಿಜಿತ್ ಧ್ವನಿಯವ್ರು ನಮ್ಗೆ ಸಿಗ್ಲಿಲ್ವಾ ಅಂತಂದ್ಬಿಟ್ಟು ಕೇಳಿದೆ. ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಕ್ಯಾಸೆಟ್ ಕಂಪನಿಯವ್ರು ಯಾರೇ ಆದರೂ ಕೂಡ ಬಂದು ದೊಡ್ಡ ಹೆಸರು ಕೇಳ್ತಾರೆ, ಮತ್ತೆ ಹೀರೋ ಯಾರು ಹೀರೋಯಿನ್ ಯಾರು ಅಂತ ಕೇಳ್ತಾರೆ. ಸೊ ನಾವು ಅನೇಕ ಹೊಸಬರನ್ನ ಹಾಕಿದ್ದೀವಿ. ಇವರು ಸೋನು ನಿಗಮ್ ಆಗಲಿ ಅಭಿಜಿತ್ ಆಗಲಿ ಅಂತನ್ನುವ ಕಾರಣದಿಂದ ಅನೇಕ ಹೊಸಬರನ್ನ ಇದರಲ್ಲಿ ಹಾಕಿದ್ದೀವಿ ಅಂತ ನಮ್ಮ ಮಾತನ್ನ ಸ್ಪಷ್ಟ ಮಾಡಿದ್ದಾರೆ. ಈಗ ಸ್ವರೂಪ ಇದರ ಸಾಹಿತ್ಯವನ್ನ ಬರೆದು ಸಭೆಗೆ ನನ್ನ ನಮಸ್ಕಾರ. ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಜೀವನದ ಪ್ರತಿಯೊಂದು ಹಂತದಲ್ಲೂ ಘಟ್ಟದಲ್ಲೂ ಜೀವನ ನಮ್ಗೆ ಹಲವಾರು ಪರೀಕ್ಷೆಗಳಿಗೆ ಒಳಮಾಡುತ್ತೆ. ಎಷ್ಟೋ ಸಲಿ ನಾವೇ ನಮ್ಮನ್ನ ಎಷ್ಟೋ ಪರೀಕ್ಷೆಗಳಿಗೆ ಒಳಗಾಗಿಸ್ಕೋತೀವಿ. ಇಂಥ ಪ್ರತಿಯೊಂದು ಪರೀಕ್ಷೆಯಲ್ಲೂ ನಾವು ಉತ್ತೀರ್ಣರಾಗಿ ಆ ಒಂದು ಸನ್ನಿವೇಶನ ಗೆದ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಘನವಾದ ಘನವಾದ ವಿಷಯನ 135 ಅನ್ನೋ ಸರಳ ಶೀರ್ಷಿಕೆಯಲ್ಲಿ ನಮ್ಮ ನಿರ್ದೇಶಕರಾದ ದೀಪಕ್ ಅವರು ಜನರಿಗೆ ತಿಳಿಸಿಕೊಡ್ತಿದ್ದಾರೆ. ಅವರಿಗೆ ಹಾಗೂ ನಮ್ಮ ಕಸ್ತೂರಿ ನಿವಾಸ ಲಾಂಛನದ ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆಗಳು. ಇನ್ನು ಸಂಗೀತದ ಬಗ್ಗೆ ಹೇಳೋದಾದ್ರೆ, ಒಂದು ಸದಭಿರುಚಿಯಿಂದ ಒಳ್ಳೆ ಸಾಹಿತ್ಯದ ಮೌಲ್ಯಗಳನ್ನ ಉಳಿಸ್ಕೊಂಡು ಪ್ರತಿಯೊಂದು ಹಾಡನ್ನು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಾಗೇನೆ ನಮ್ಮ ನಿರ್ದೇಶಕರು ನಮ್ಗೆ ಕಥೆ ಹೇಳಿದಾಗ ಹಾಡುಗಳಿಗೆ ತುಂಬಾ ಒಳ್ಳೆ ರಸವತ್ತಾದ ಸನ್ನಿವೇಶಗಳನ್ನ ನೀಡಿದ್ರು. ಸೊ ಬರೆಯೋದಷ್ಟೊಂದು ಕಷ್ಟ ಆಗಿಲ್ಲ. ಜೊತೆಗೆ ಪ್ರಣವ ಹೇಳ್ದಂಗೆ ನಾನು ಪ್ರಣವ ಆಪ್ತ ಮಿತ್ರರು, ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಈಗ ಕನ್ನಡ ಚಿತ್ರರಂಗಕ್ಕೆ ಒಟ್ಟಿಗೆ ಪಾದ ಇಡ್ತಾ ಇದ್ದೀವಿ, ನಂಗೆ ತುಂಬಾ ಸಂತೋಷದ ವಿಷಯ. ಕಸ್ತೂರಿ ನಿವಾಸ ಲಾಂಛನದಿಂದ ಇನ್ನು ಹಲವಾರು ಚಿತ್ರಗಳು ಹೀಗೆ ಬರಲಿ, ಪ್ರತಿಯೊಂದು ಚಿತ್ರನು ಹಿಂದಿನ ಚಿತ್ರಕ್ಕಿಂತ ತುಂಬಾ ಚೆನ್ನಾಗಿರಲಿ, ಪ್ರತಿಯೊಂದು ಚಿತ್ರನು 135 ತಗೊಂಡು ಮುಂದಕ್ಕೆ ಹೋಗ್ಲಿ ಕನಿಷ್ಠ ಅಂತ ಹಾರೈಸ್ತಾ, ತಾಯಿ ಸರಸ್ವತಿ, ತಾಯಿ ಭುವನೇಶ್ವರಿ ಹಾಗೂ ಭಾರತಾಂಬೆಗೆ ನನ್ನ ನಮನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ.